ಹಲೋ, ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ, ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ಸಣ್ಣ ಸಣ್ಣ ಕನ್ನಡ ಪದಗಳನ್ನ ಇಂಗ್ಲೀಷ್ನಲ್ಲಿ ಮಾತನಾಡೋದು ಹೇಗೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ. ರೈಟ್, ಹಾಗೆ ವಿಡಿಯೋಗೆ ನೋಡ್ತಾ ಹೋಗೋಣ ಬನ್ನಿ. ಕೇಳಬೇಡ, ಕೇಳಬೇಡ, ಡೋಂಟ್ ಆಸ್ಕ್, ಡೋಂಟ್ ಆಸ್ಕ್. ನನ್ನನ್ನು ಕೇಳಿ, ನನ್ನನ್ನು ಕೇಳಿ, ಆಸ್ಕ್ ಮೀ, ಆಸ್ಕ್ ಮೀ. ಮಾತನಾಡು, ಮಾತನಾಡು, ಸ್ಪೀಕ್ ಅಪ್, ಸ್ಪೀಕ್ ಅಪ್. ಮೆಲ್ಲಗೆ ಮಾತನಾಡು ಅಥವಾ ಮೃದುವಾಗಿ ಮಾತನಾಡು. ಸಿಟ್ಟು ಬರ್ತಿರ್ತಾರೆ, ಗಟ್ಟಿ ಗಟ್ಟಿ ಮಾತನಾಡ್ತಾ ಇರ್ತಾರೆ, ಅವಾಗ ಮೆಲ್ಲಗೆ ಮಾತನಾಡು, ಮೃದುವಾಗಿ ಮಾತನಾಡು, ಹೆಂಗೆ ಇದಕ್ಕೆ ರಫ್ ಆಗಿ ಮಾತಾಡ್ತೀಯಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾವೇನು ಅಂತೀವಿ, ಸ್ಪೀಕ್ ಸಾಫ್ಟ್ಲಿ, ಸ್ಪೀಕ್ ಸಾಫ್ಟ್ಲಿ. ನಿಧಾನವಾಗಿ ಮಾತನಾಡಿ, ನಿಧಾನವಾಗಿ ಮಾತನಾಡಲಿ. ಸ್ಪೀಕ್ ಸ್ಲೋಲಿ, ಸ್ಪೀಕ್ ಸ್ಲೋಲಿ. ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ನಿಧಾನ ಮಾತನಾಡಿ ಅಂತೇಳಿ ಸ್ಪೀಕ್ ಸ್ಲೋಲಿ ಅಂತಕ್ಕಂಥದ್ದು ಬಳಸ್ತಕ್ಕಂಥದ್ದು. ಕೂಗಬೇಡ, ಕೂಗಬೇಡ, ಡೋಂಟ್ ಶೌಟ್, ಡೋಂಟ್ ಶೌಟ್. ಮೌನವಾಗಿರಿ, ಮೌನವಾಗಿರಿ, ಕೀಪ್ ಸೈಲೆಂಟ್ ಅಥವಾ ಕೀಪ್ ಕ್ವಾಯಿಟ್, ಕೀಪ್ ಕ್ವಾಯಿಟ್ ಅಂತಕ್ಕಂಥದ್ದು ಬಳಸ್ಬೋದು. ಮಾತು ನಿಲ್ಲಿಸು, ಮಾತು ನಿಲ್ಲಿಸು, ಸಾಕು ಸಾಕು ಮಾತನಾಡಬೇಡ ಸಾಕು ಅಂತ ಹೇಳ್ತೀವಲ್ಲ, ಸ್ಟಾಪ್ ಟಾಕಿಂಗ್, ಸ್ಟಾಪ್ ಟಾಕಿಂಗ್. ಸ್ವಲ್ಪ ಜೋರಾಗಿ, ಸ್ವಲ್ಪ ಜೋರಾಗಿ ಮಾತನಾಡು ಅಥವಾ ಸ್ವಲ್ಪ ಜೋರಾಗಿ ಅಂತ ಹೇಳ್ತೀವಿ. ಎ ಲಿಟಲ್ ಲೌಡ್, ಎ ಲಿಟಲ್ ಲೌಡ್, ಪ್ಲೀಸ್ ಸ್ಪೀಕ್ ಎ ಲಿಟಲ್ ಲೌಡರ್, ಸ್ವಲ್ಪ ಗಟ್ಟಿ ಮಾತನಾಡಿ ಅಂತ ಹೇಳ್ತೀವಿ. ರೈಟ್. ಗೊಣಗಬೇಡ, ಗೊಣಗಬೇಡ, ಡೋಂಟ್ ಮಂಬಲ್, ಡೋಂಟ್ ಮಂಬಲ್. ಮತ್ತೆ ಅಳಬೇಡ, ಮತ್ತೆ ಅಳಬೇಡ, ಡೋಂಟ್ ಕ್ರೈ ಅಗೈನ್, ಡೋಂಟ್ ಕ್ರೈ ಅಗೈನ್. ಓಕೆ, ರೈಟ್. ಈಗ ಪ್ರಾಕ್ಟೀಸ್ ಟೈಮ್. ಓಕೆ, ರೈಟ್. ಈ ಒಂದು ಎಲ್ಲ ವಾಕ್ಯ ಕಲ್ತ್ರಲ್ಲ, ಇದರಿಂದ ನನಗೊಂದು ಕನ್ನಡದಲ್ಲಿ ಕ್ವಶನ್ ಕೇಳ್ತೀನಿ, ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥದ್ದು ಕಾನ್ಶಲಿ ಕಮೆಂಟ್ ಮಾಡಿ. ಓಕೆ, ಕೂಗಬೇಡ, ಕೂಗಬೇಡ, ಮತ್ತೆ ಅಳಬೇಡ, ಮತ್ತೆ ಅಳಬೇಡ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತೇಳಿ ಕಾನ್ಶಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾಯ್ತಾ ಒಂದು ಲೈಕ್ ನೀಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಇನ್ನೊಬ್ಬರಿಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.